ಈ ಪ್ರಪಂಚಕ್ಕೆ ದೊಡ್ಡಣ್ಣ ಅಂದರೆ ಅಮೆರಿಕ ಅಂತೀವಿ. ಕನ್ನಡ ಚಿತ್ರರಂಗದ ದೊಡ್ಡಣ್ಣ ಅಂದರೆ ಮತ್ಯಾರೂ ಅಲ್ಲ, ಖಳನಟ, ಹಾಸ್ಯ ನಟ, ಪೋಷಕ ನಟ, ಹಿರಿಯ ಕಲಾವಿದ ದಿ ಬಿಗ್ ಮ್ಯಾನ್ ದೊಡ್ಡಣ್ಣ. ಕನ್ನಡ ಚಿತ್ರರಂಗದ ಖ್ಯಾತ ಭಾರತೀಯ ನಟ ದೊಡ್ಡಣ್ಣ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ 550 ಹೆಚ್ಚು ಚಲನಚಿತ್ರಗಳಲ್ಲಿ ಬಣ್ಣವನ್ನು ಹಚ್ಚಿದ್ದಾರೆ. ಮಡಿವಾಳ ಸಮುದಾಯದಲ್ಲಿ ಹುಟ್ಟಿದ್ದು 11 ನವೆಂಬರ್ 1949 ಹಾಸನ ಜಿಲ್ಲೆಯ ಅರಸೀಕೆರೆಯವರು. ಅವರ ಕುಟುಂಬದಲ್ಲಿ ಕಿರಿಯ ಮಗನಾದ ದೊಡ್ಡಣ್ಣನಿಗೆ ದೊಡ್ಡಣ್ಣ ಅಂತ ಹೆಸರು ಬಂದಿದ್ದು ಹೇಗೆ ಗೊತ್ತಾ? ಅವರ ಅಜ್ಜ ಕಡ್ಲೆ ದೊಡ್ಡಪ್ಪ ಅವರ ಹೆಸರು ಇಡಲಾಗಿದೆ. ಮುಂದೆ ಭದ್ರಾವತಿಯಲ್ಲಿ ಉಕ್ಕಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ ಸಂದರ್ಭದಲ್ಲಿ ಆರಂಭಿಕ ಚಿತ್ರರಂಗದ ಪ್ರವೇಶದ ತಯಾರಿ ನಡೆಸುತ್ತಿದ್ದರು. ಅವರು ವಿಘ್ನೇಶ್ವರ ಕಲಾ ಸಂಘದ ಒಂದು ರಂಗಭೂಮಿಯ ನಟರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ತಮ್ಮ ಸ್ನೇಹಿತರೊಂದಿಗೆ ಗಂಧರ್ವ ನಾಟಕ ತಂಡವನ್ನು ರಚಿಸಿದರು. ನಂತರ ಅವರು ಕನ್ನಡ, ತೆಲುಗು, ತಮಿಳು ಚಿತ್ರರಂಗಕ್ಕೆ ಪ್ರವೇಶಿಸಿದರು. ದೊಡ್ಡಣ್ಣ ಬಹುಮುಖ ಪ್ರತಿಭಾವಂತ ನಟ. ಅವರಿಗೆ ಯಾವುದೇ ಪಾತ್ರ ಕೊಟ್ಟರೂ ಅದಕ್ಕೆ ಜೀವ ತುಂಬುವ ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡುತ್ತಾರೆ. ಖಳನಟನಾಗಿ ಮತ್ತು ಪೊಲೀಸ್ ಪಾತ್ರಗಳನ್ನು ಚಿತ್ರಿಸಿದ್ದಾರೆ. ಅವರು ಹಾಸ್ಯ ನಟನಾಗಿ ವಿಶೇಷವಾಗಿ ಯಶಸ್ವಿಯಾದರೆ ಜಗ್ಗ ಜೊತೆ ಕಳ್ಳಮಳ್ಳ ಆದರೂ, ಸಾಧು ಜೊತೆ ಅಲೋ ಎಮ್ಮ ಆದರೂ, ಸೂರ್ಯವಂಶನಿಗೆ ಗೆಳೆಯನಾದರು. ಇವರು ಅಭಿನಯಿಸಿದ ಚಿತ್ರಗಳಿಗಿಂತ ನಟಿಸಿದ ಒಂದೊಂದು ಪಾತ್ರವು ಪ್ರೇಕ್ಷಕನ ಮನಸ್ಸಿನ ಮರೆ ಮಾಡಿವೆ. ಟಿ.ಐ. ಶಂಕರ್ನಲ್ಲಿ ಕಾಮಿಕ್ ವಿಲನ್ ಇನ್ಸ್ಪೆಕ್ಟರ್ ದೊಡ್ಡಮನಿಯಾಗಿರ್ಬೋದು, ಬೆಳ್ಳಿಮೋಡಗಳು ಚಿತ್ರದ ಪ್ರಬುದ್ಧ ಗಂಭೀರ ಪಾತ್ರವಾಗಿರ್ಬೋದು, ಗಟ್ಟಿಮೇಳದ ಹಾಸ್ಯ ಪಾತ್ರ ಓನರ್ ತಿಮ್ಮಯ್ಯ ಆಗಿರ್ಬೋದು, ತಾವೇ ಆ ಪಾತ್ರಗಳಾಗಿ ಅಭಿನಯಿಸುತ್ತಾ ಬಂದವರು. ವಜ್ರಮುನಿ ಸುಧೀರ್ನಂತಹ ಖಳನಟರ ಕಾಲದಲ್ಲಿ ಇವರು ಖಳನಟರಾಗಿ ಮಿಂಚಿದ್ದವರು. ಇವರು ಕ್ರಮೇಣ ಹಾಸ್ಯನಟರಾಗಿ ರಂಜಿಸುತ್ತಾ ಬಂದಿದ್ದಾರೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸಿದವರು. ದೊಡ್ಡಣ್ಣನವರ ವೈಯಕ್ತಿಕವಾಗಿ ಮಾತನಾಡುವುದಾದರೆ, ಇವರ ಹೆಂಡತಿಯ ಹೆಸರು ಶಾಂತ, 3 ಮಕ್ಕಳಿದ್ದಾರೆ. ಮಗ ಮತ್ತು 2 ಹೆಣ್ಣು ಮಕ್ಕಳು ಮದುವೆ ಮಾಡಿದ ದೊಡ್ಡಣ್ಣನಿಗೆ 71. ದೊಡ್ಡಣ್ಣನವರು ಮಾಡಿರುವ ಪಾತ್ರಗಳು ಪ್ರೇಕ್ಷಕರ ಮನಸ್ಸಿನ ಮನೆ ಮಾಡಿವೆ. ಅವರು ಇನ್ನಷ್ಟು ಕನ್ನಡ ಚಿತ್ರರಂಗಗಳಲ್ಲಿ ನಮ್ಮನ್ನು ರಂಜಿಸುತ್ತಾ ಇರಲಿ ಎಂಬುದು ನಮ್ಮ ಆಶಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.